ಅಶ್ವತ್ಥ ನಾರಾಯಣರ ಚಾರಿಟಬಲ್ ಟ್ರಸ್ಟ್ ಇವತ್ತು ನಮ್ಮ ಪದ್ಮನಾಭರವರು ಅವರೆಲ್ಲ ಸ್ನೇಹಿತರು ಎಲ್ಲರೂ ಒಗ್ಗಟ್ಟು ಸೇರಿ ಒಂದು ಟ್ರಸ್ಟ್ ಅನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿ ಅದರಿಂದ ಕಾರ್ಯಕ್ರಮಗಳನ್ನ ನಾವು ನಮ್ಮ ಅಂತ. ಯಾವುದೇ ಪಕ್ಷದವರಾಗಲಿ ಎಲ್ಲರ ಜೊತೆಗೂ ಒಳ್ಳೆ ಒಂದು ಉತ್ತಮವಾದಂತಹ ಒಡನಾಟ ಇಟ್ಕೊಂಡಿದ್ದಾರೆ. ಮತ್ತೆ ಅಶ್ವಥ್ ನಾರಾಯಣ್ ಅವರು ಇದ್ದಂತಹ ಸಮಯದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಬಡವರಿಗೆ ಅಶ್ವಥ್ ನಾರಾಯಣ ರಾಜಕೀಯಕ್ಕೆ ಪ್ರವೇಶ ಮಾಡಿ ಎತ್ತರದ ವ್ಯಕ್ತಿಯಾಗಿ ಅದೇ ರೀತಿ ಈ ಟ್ರಸ್ಟ್ನ ಅಶಿಯಣ್ಣವ್ರು ಏನು ಕನಸಿದ್ದೋ ಆ ಕನಸನ್ನ ಈ ಟ್ರಸ್ಟ್ ಮುಖಾಂತರ ಕಾವೇರಿ ತಂದುಕೊಟ್ಟಂತಹ ಮಹಾನ್ ಪುಣ್ಯಾತ್ಮ ಅಂದರೆ ಅದು ಅಶ್ವಥ್ ನಾರಾಯಣ ಅವರು ಇರ್ಬೋದು. ಆನೇಕಲ್ ಪುರಸಭೆಯಲ್ಲಿ ಒಂದಷ್ಟು ಕ್ರಾಂತಿಕಾರಿ ಹೆಜ್ಜೆಗಳನ್ನಿರಿಸಿ ಆನೇಕಲ್ ಪುರಸಭೆಗೆ ಸೇರಿರುವಂತಹ ಆಸ್ತಿಗಳನ್ನು ಉಳಿಸಿದಂತಹವರು, ಹಾಗೆಯೇ ನಾರಾಯಣಪುರದ ಆಶ್ರಯ ಮನೆಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದಂತಹವರು, ಹಾಗೆ ಆನೇಕಲ್ ಪಟ್ಟಣದ ರಸ್ತೆಗಳನ್ನು ಅಗಲೀಕರಣ ಮಾಡಿ ಫುಟ್ಪಾತ್ಗಳನ್ನು ನಿರ್ಮಾಣ ಮಾಡಿ ಕಾವೇರಿ ನೀರಿನ ಜಲಾಗಾರವನ್ನು ನಿರ್ಮಾಣ ಮಾಡಿದಂತಹವರು, ಹಾಗೆಯೇ ಹಲವು ರೀತಿಯಾದಂತಹ ಅಭಿವೃದ್ಧಿಗಳಿಗೆ ಅಭಿವೃದ್ಧಿಯ ಅಧಿಕಾರ ಎನ್ನಿಸಿಕೊಂಡಂಥವರೇ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಎನ್ ಎಸ್ ಅಶ್ವಥ್ ನಾರಾಯಣ್ ಉರುಫ್ ಆಶಿಯಣ್ಣ ಅವರ ಹೆಸರಿನಲ್ಲಿ ಇದೀಗ ಎನ್ ಎಸ್ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದೆ. ಹಲವು ವರ್ಷಗಳಿಂದಲೂ ಕೂಡ ಅವರ ಅಭಿಮಾನಿಗಳು ಹಾಗೂ ಅವರ ಸಹೋದರರಾಗಿರುವಂತಹ ಪದ್ಮನಾಭ್ ಉರುಫ್ ಪದ್ದೀರ್ ಅವರ ನೇತೃತ್ವದಲ್ಲಿ ಹಲವು ಸಮಾಜ ಸೇವೆಗಳನ್ನ ಮಾಡಲಾಗ್ತಾ ಇತ್ತು. ಇದೀಗ ಅಶ್ವಥ್ ನಾರಾಯಣ್ ರವರ ಹೆಸರಿನಲ್ಲಿಯೇ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನ ಮಾಡಿ ಆ ಮೂಲಕ ಸಮಾಜ ಸೇವೆಗಳನ್ನ ಮಾಡಲು ಈ ಒಂದು ಗೆಳೆಯರ ಬಳಗ ಮುಂದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಎನ್ ಎಸ್ ಚಾರಿಟಬಲ್ ಟ್ರಸ್ಟ್ ನ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಎಲ್ ವೈ ರಾಜೇಶ್ ಅವರು, ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಆದಂತಹ ತಾನಂ ಕುಮಾರಸ್ವಾಮಿ ರವರು ಹಾಗೂ ಇನ್ನಿತರೆ ಮುಖಂಡರುಗಳು, ಹಾಗೆ ಶಾಸಕರಾಗಿರುವಂತಹ ಬಿ ಶಿವಣ್ಣ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎನ್ ಎಸ್ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ನ ಲೋಕಾರ್ಪಣೆ ಎಂದೇ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಎನ್ ಎಸ್ ಅಶ್ವಥ್ ನಾರಾಯಣ್ ರವರ ಅಂದ್ರೆ ಆಶಿಯಣ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಎಲ್ಲರೂ ಕೂಡ ಗೌರವವನ್ನ ಸಲ್ಲಿಸಿದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಎನ್ ಎಸ್ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ನ ಮುಖಂಡರಾಗಿರುವಂತಹ ಪದ್ಮನಾಭ್ ಉರುಫ್ ಪದ್ದಿಹಣ್ಣ ಅವರು ಈ ಒಂದು ಚಾರಿಟಬಲ್ ಟ್ರಸ್ಟ್ ಏನೆಲ್ಲ ಸೇವೆಗಳನ್ನು ಸಲ್ಲಿಸುತ್ತದೆ ಮತ್ತು ಇದರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳೊಂದಿಗೆ ನೋಡೋಣ, ಬನ್ನಿ. ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳಿಂದ ಒಂದು ಉದ್ಘಾಟನೆ ಕಾರ್ಯಕ್ರಮ ಪ್ರಸ್ತುತಕ್ಕೆ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದ್ದೇವೆ. ಮೊದಲಿಗೆ ನಮಗೆ ತುಂಬ ನಾವು ಕಷ್ಟಪಟ್ಟು ಮಾಡಿದಂಥ ಕಾರ್ಯಕ್ರಮ ಅಂದರೆ 48 ದಿವಸ ಕೋವಿಡ್ ಸಂದರ್ಭದಲ್ಲಿ ಏನು ಬಡವ್ರಿಗಾಗ್ಬೋದು ಮತ್ತು ತುಂಬ ಅವತ್ತಿನ ಕಾಲದಲ್ಲಿ ಯಾರು ಕಷ್ಟದಲ್ಲಿದ್ದರೋ ಅವ್ರಿಗೆ ಸಹಾಯ ಮಾಡುವ ಒಂದು ಇದರಿಂದ ನಾವು ಮಾಡಿದ್ದು ಪ್ರತಿದಿನ 1,000 ಪ್ಯಾಕೆಟ್ಗಳನ್ನು ಅನ್ನದಾನ ಮಾಡೋ ಮುಖಾಂತರ ನಮ್ಮೆಲ್ಲ ಸ್ನೇಹಿತರು ಸೇರಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಅದಾದ ನಂತರ ನಾವು ಈಗಾಗಲೇ ವಾಲಿಬಾಲ್ ಕ್ರೀಡಾಂಗಣದಲ್ಲಿ ಲೈಟಿಂಗ್ ವ್ಯವಸ್ಥೆ ಬೇಕು ಅಂತ ಕೇಳಿದಾಗ ಅದನ್ನು ಸಹ ಮಾಡಿಕೊಟ್ವಿ. ಮತ್ತು ಅದಕ್ಕಿಂತ ಮುಂದೆ ಆನೇಕಲ್ ಪಟ್ಟಣದಲ್ಲಿ ತಾವೆಲ್ಲ ಗೊತ್ತಿರೋ ಹಾಗೆ ಸ್ಮಶಾನದಲ್ಲಿ ಕುಡಿಯೋಕ್ಕೂ ನೀರಿರಲಿಲ್ಲ ಮತ್ತು ಕೈಕಾಲು ತೊಳೆಯೋಕ್ಕೂ ನೀರಿರಲಿಲ್ಲ. ಇದಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಟ್ಯಾಂಕು ಮತ್ತು ನಿರ್ಮಾಣ ಮಾಡಿದ್ದನ್ನೆಲ್ಲ ಒಂದು ಸಣ್ಣದಾಗಿ ಒಂದು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿಕೊಟ್ವಿ. ಇದಾದ ನಂತರ ನಾವು ಹಲವಾರು ಬಡವರಿಗೆ ಚಳಿಗಾಲದಲ್ಲಿ ಬೆಡ್ಶೀಟ್ ವಿತರಣೆ ಮಾಡೋದಾಗಿರ್ಬೋದು ಮತ್ತು ಸ್ಕೂಲ್ ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ ಪುಸ್ತಕ ವಿತರಣೆ ಮಾಡೋವಂಥ ಕಾರ್ಯಕ್ರಮಗಳಾಗಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ರೇಷನ್ ಕಿಟ್ ಕೊಡೋ ಅಂಥದ್ದಾಗಿರ್ಬೋದು, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾಯಿದ್ವಿ. ಆದರೆ ನಾವು ಅಧಿಕೃತವಾಗಿ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಒಂದು ಉದ್ಘಾಟನೆ ಮಾಡಿರಲಿಲ್ಲ.
ಅದನ್ನು ಒಂದು ಈಗ ಎಲ್ಲರೂ ಸ್ನೇಹಿತರು ಮತ್ತು ನಮಗೆ ಹಿರಿಯರು ಮತ್ತು ನಮ್ಮ ಜೊತೆಯಲ್ಲಿರುವಂಥ ಎಲ್ಲ ನಮ್ಮಣ್ಣವರ ಜೊತೆಯಲ್ಲಿರುವಂಥ ಸ್ನೇಹಿತರೆಲ್ಲ ಸೇರಿ ನೀವು ಸುಮ್ಮನೆ ಇದನ್ನು ಸರ್ವಿಸ್ ಮಾಡ್ಕೊಂಡು ಹೋದರೆ ಸರಿ ಹೋಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಟ್ರಸ್ಟನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿ ಅದರಿಂದ ಕಾರ್ಯಕ್ರಮಗಳನ್ನ ನಾವು ರೂಪಿಸೋಣ ಅಂತ ಒಂದು ನಮಗೆಲ್ಲ ಒಂದು ಅವ್ರಿಗೆ ಅನಿಸಿದ್ದನ್ನು ನಮ್ಗೆ ಹೇಳಿದ್ರು. ಅದಾದ ನಂತರ ನಾವು ಇವತ್ತಿನಿಂದ ಅಧಿಕೃತವಾಗಿ ನಾವು ಟ್ರಸ್ಟ್ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಟ್ರಸ್ಟ್ ಉದ್ಘಾಟನೆ ಮಾಡಿದಾಗ ಏನಾರ ಒಂದು ಕಾರ್ಯಕ್ರಮ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ತಮಗೆಲ್ಲ ಗೊತ್ತಿರೋ ಹಾಗೆ ರಕ್ತದ ಅವಶ್ಯಕತೆ ತುಂಬ ಇರೋದರಿಂದ ರಕ್ತದಾನ ಶಿಬಿರ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಜೊತೆಯಲ್ಲಿ ಕಣ್ಣಿನ ತಪಾಸಣೆ ಆಗ್ಬೋದು ಮತ್ತು ಫ್ರೀ ಹೆಲ್ತ್ ಚೆಕಪ್ ಆಗ್ಬೋದು ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಮತ್ತು ಆನೇಕಲ್ ಪಟ್ಟಣದಲ್ಲಿ ಈಗಾಗಲೇ ಪುರಸಭೆಯಲ್ಲಿ ಅವರು ಅಧ್ಯಕ್ಷ ಆಗಿದ್ದಾಗ ಏನಾಗಿತ್ತು ಅಂದರೆ ನಾಮಫಲಕ ಮಾಡಿದ್ರು, ಎಲ್ಲ ರಸ್ತೆಗಳಿಗೆ ನಾಮಫಲಕವನ್ನು ಹಾಕುವಂಥ ಕೆಲಸ ಮಾಡಿದರು. ಅದೆಲ್ಲ 10 ವರ್ಷಗಳ ಕಾಲ ಆಗಿರೋದ್ರಿಂದ ಈಗಾಗಲೇ ಅದೆಲ್ಲ ಹಾಳಾಗಿದ್ದು ಅದನ್ನು ನವೀಕರಣ ಮಾಡುವಂಥ ಕೆಲಸ ಈಗಾಗಲೇ ಮಾಡಿದ್ದೇವೆ ಸದ್ಯಕ್ಕೆ. ಹೌದು, NS ಚಾರಿಟಬಲ್ ಟ್ರಸ್ಟ್ ಇದೀಗ ಸಮಾಜ ಸೇವೆಯನ್ನ ಅಶ್ವಥ್ ನಾರಾಯಣ್ ರವರ ಹೆಸರಿನಲ್ಲಿ ಮಾಡಲು ಮುಂದಾಗಿದೆ. ಈಗಾಗಲೇ ಹಲವು ಸಮಾಜ ಸೇವೆಗಳನ್ನ ಮಾಡ್ತಾ ಇರುವಂತಹ ಈ ಒಂದು ಟ್ರಸ್ಟ್ ಈಗ ಅಧಿಕೃತವಾಗಿ ಲೋಕಾರ್ಪಣೆ ಆಗಿದೆ. ಈ ಮೂಲಕ ಇನ್ಯಾವುದೇ ಸಮಾಜ ಸೇವೆಗಳನ್ನ ಮತ್ತು ಸುಧಾರಣೆಗಳನ್ನ ಮಾಡೋದಕ್ಕೆ ಈಗ ಮತ್ತು NS ಅಶ್ವಥ್ ನಾರಾಯಣ್ ರವರ ಅಂದ್ರೆ ಆಶಿಯ ಅಣ್ಣರವರ ಕನಸುಗಳನ್ನ ಮತ್ತು ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಮುನ್ನಡೆಯುವಂತ ದೀಕ್ಷೆಯನ್ನ ತೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಂತಹ ಹರೀಶ್ ಗೌಡ್ರು, ಹಾಗೆಯೇ ಕನ್ನಡ ಹೋರಾಟಗಾರರಾದಂತಹ ಲೋಕೇಶ್, ಹಾಗೆಯೇ ಭಾರತ ಬ್ರಿಗೇಡ್ನ ಅಧ್ಯಕ್ಷ ಆಗಿರುವಂತಹ ಗಣೇಶ್ ಅವರು, ಹಾಗೂ ಪುರಸಭೆಯ ಸದಸ್ಯರಾದಂಥ ರಾಜೇಂದ್ರ ಬಾಬುರವರು, ಹಾಗೆ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಗಣ್ಯರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ತುಂಬ ಜವಾಬ್ದಾರಿಯಿಂದ ಜನರ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಂಥ ವ್ಯಕ್ತಿ. ಇವತ್ತು ನಮ್ಮ ಕಣ್ಮುಂದವರಿಲ್ಲ ಅಂತ ಹೇಳಿದ್ರು ಕೂಡ ನಮಗೆಲ್ಲರೂ ಕೂಡ ಇದ್ದಾರೆ ಅನ್ನುವಂಥ ಭಾವನೆ ಇವತ್ತು, ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟು ಪ್ರಾಮಾಣಿಕವಾಗಿ ನಮ್ಮ ಪುರಸಭಾ ಅಧ್ಯಕ್ಷರಾಗಿ ಸದಸ್ಯರಾಗಿ ನಮ್ಮ ಆನೇಕಲ್ ಪಟ್ಟಣವನ್ನು ಒಂದು ಅಭಿವೃದ್ಧಿಪಡಿಸಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಪಟ್ಟಣ ಚೆನ್ನಾಗಿರಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದಂಥವರು ನಮ್ಮ ತಮ್ಮ ಅಶ್ವಥ್ ನಾರಾಯಣರವರು. ಇವತ್ತು ಅವರ ಹೆಸರಲ್ಲಿ ಅಶ್ವಥ್ ನಾರಾಯಣ ಚಾರಿಟಬಲ್ ಟ್ರಸ್ಟ್ ಇವತ್ತೇನು ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಇನ್ನೊಬ್ಬ ಪದ್ಮನಾಭರವರು, ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು ಕೂಡ ಈ ಒಂದು ಆ ಬಸ್ ಸ್ಟಾಪ್ ರೋಡಲ್ಲೆಲ್ಲ ರೈಲಿಂಗ್ಸ್ ಹಾಕಿದ್ರು, ಒಂದು ಜನ ಪರದಾಡೋಂಗಿತ್ತು ಪರಿಸ್ಥಿತಿ, ಬಹಳ ಕಷ್ಟ ಇತ್ತು. ಎಲ್ಲರಲ್ಲೆಲ್ಲ ಬರೀ ಬೋರ್ಡ್ ಇತ್ತು, ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇತ್ತು, ಅದು ಯಾವುದು ಕಾಣ್ತಾ ಇರಲಿಲ್ಲ. ಬೇರೆ ಒಂದು ಆನೇಕಲ್ ನಗರ, ಸ್ವಚ್ಛ ಆನೇಕಲ್ನ, ಸುಸಜ್ಜಿತ ಆನೇಕಲ್ನ, ಜನಗಳಿಗೆ ಒಂದು ಉತ್ತಮವಾದಂಥ ರಸ್ತೆಗಳ ನಿರ್ಮಾಣ ಮಾಡಿದಂಥ ಆನೇಕಲ್ನ ನೋಡಿದಾಗ ಗೊತ್ತಿಲ್ಲ ಸರ್, ಈಗ ಅಶ್ವಥ್ ನಾರಾಯಣ್ ಅವರು ಈ ಮುನ್ಸಿಪಲ್ ಪ್ರೆಸಿಡೆಂಟ್ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅಂತದ್ದು. ಅಂಥವ್ರು ಈ ಅಶ್ವಥ್ ನಾರಾಯಣ್ ಅಷ್ಟು ಒಳ್ಳೆ ಕೆಲಸಗಳನ್ನ ಅವರ ಅಧಿಕಾರಾವಧಿಯಲ್ಲಿ ಜನಗಳಿಗೆ ತಮ್ಮ ಸೇವೆಯನ್ನು ಕೊಟ್ಟರು. ನಂತರದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅವರು ಹಾಕಿದ ಮಾರ್ಗದಲ್ಲೇ ಇವತ್ತು ಪದ್ಮನಾಭ್ ಮುಂದುವರಿತಾ ಇದ್ದಾರೆ. ಸೊ ಪದ್ಯವರು ಅವರ ಅಣ್ಣನ ದಾರಿಯಲ್ಲಿ ಹೋಗ್ತಿರೋದು ತುಂಬ ಖುಷಿ ವಿಚಾರ. ಸೊ ಅವರ ಕಾಲದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಆಯಿತು. ವೈರ್ಮುಡಿ ಉತ್ಸವವನ್ನು ಮೊದಲ ಬಾರಿಗೆ ತಂದು ಅದ್ಧೂರಿಯಾಗಿ ಎಲ್ಲ ಕಡೆ ಉತ್ಸವವನ್ನು ಮಾಡಿದಂಥದ್ದು ಕೀರ್ತಿ ಆಶಯವಾಗಿ ಸಲ್ಲಿತು. ಸೊ ಹಾಗೆ ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ನಮ್ಮ ನಿಮ್ಮೊಂದಿಗೆ ಇಲ್ಲ, ಆದರೆ ಆ ವ್ಯಕ್ತಿಯನ್ನು ಜೀವಂತವಾಗಿ ಇಟ್ಕೊಳ್ಳೋದು ಹೇಗೆ, ಒಬ್ಬ ಮನುಷ್ಯ ಸತ್ತ ಮೇಲೂ ಬದುಕೋದು ಹೇಗೆ, ಅದು ಬಹಳ ಇಂಪಾರ್ಟೆಂಟ್. ಇವತ್ತಿಗೂ ಅಪ್ಪು ಬತ್ತಿದ್ದಾರೆ ತಾನೆ, ಪುನೀತ್ ರಾಜ್ಕುಮಾರ್ ನಮ್ಮ ನಿಮ್ಮೆಲ್ಲರ ಮನಸ್ಸಲ್ಲಿದ್ದಾರೆ ತಾನೆ. ಸೊ ಹಾಗೆ ಈ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅವರನ್ನ ಮತ್ತೆ ಜೀವಂತವಾಗಿ ಬಿಪಿಎಲ್ ಕಾರ್ಡ್ ಬಗ್ಗೆ ವಿಶೇಷವಾಗಿ ಉಚಿತ ಶಸ್ತ್ರಚಿಕಿತ್ಸೆಯನ್ನ ಈ ದಿನವೇ ಮಧ್ಯಾಹ್ನವೇ ಶಸ್ತ್ರಚಿಕಿತ್ಸೆಯನ್ನು ಆಪರೇಷನ್ ಮಾಡುವಂತ ಕಾರ್ಯ ಕೂಡ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಯುತ ವೈ ರಾಜೇಶ್ವರ್ ಅವರು, ಆನೇಕಲ್ನಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಜನಮನ್ನಣೆಯನ್ನು ಗೆಲ್ಲಿಸಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಪಡೆದಂಥ ಒಬ್ಬ ಅದ್ಭುತವಾದಂಥ ಆಡಳಿತ ನಡೆಸಿದಂಥ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂಥ ರಾಜೇಶ್ವರ್ ಅವರು, ಈಗ DYSP ಆದರೂ ಸಹ ಅವರು ಒಂದು ಪೊಲೀಸ್ ಇಲಾಖೆಯ ಸೇವೆಯಲ್ಲಿ
ಬಿಡುವಿನ ಸಮಯದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ತಮ್ಗೆಲ್ಲ ಗೊತ್ತಿರಬೇಕು ಗಿಡ ನೆಡೋ ನಿಟ್ಟಿನಲ್ಲಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನಿತರೆ ಮುಖಂಡರು ಕೂಡ ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಇವತ್ತಿಲ್ಲ, ಆದ್ರೆ ಅವರ ಹೆಸರು ಇವತ್ತು ನಾವು ಯಾರು ಕೋಟೆ ಕಟ್ಟಿದ್ದು ಆನೆಕಲ್ಲು ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಅವರ ಹೆಸರನ್ನ ಹೇಳ್ತೀವಿ. ಅದೇ ರೀತಿಯಲ್ಲಿ ಅಭಿನವ ತಿಮ್ಮೇಗೌಡ ಅಂತ ಹೇಳಿ ಸಾಮಾನ್ಯ ರೈತ ಕುಟುಂಬದ ಮಗ, ಹಣದ ಬೆಂಬಲವಿರಲಿಲ್ಲ, ಜಾತಿ ಬೆಂಬಲ ಇರಲಿಲ್ಲ, ಸರ್ವ ಜನ ಎಲ್ಲ ಸುಖವನ್ನು ಅಪೇಕ್ಷೆ ಮಾಡಿ ಎಲ್ಲ ಮಾಮ್ಯರ್ತ ತನ್ನ ಆರೋಗ್ಯ ಯುವಜನತೆಗೆ ಯೂಸ್ ಆಗುತ್ತೆ. ಮತ್ತೆ ಕಾಯಿಲೆಗೆ ಬಡವರು ಸಾವುಕಾರ ಅಂತ ಏನಿಲ್ಲ, ಕಿದ್ವಾಯಿಗೆ ಒಮ್ಮೆ ಹೋದ್ರೆ ವಾಪಸ್ ಬಂದ್ರೆ ಅದೇ ಸ್ವರ್ಗ, ಮತ್ತೆ ಅಲ್ಲೇ ಏರುಪೇರಾಗಿ ಹೋದ್ರೆ ಅದೇ ನರಕ. ಹಂಗಾಗಿ ನೀವು ಕೊಡುವ ರಕ್ತ ಒಬ್ಬರು ಇಬ್ಬರದು ಜೀವ ಉಳಿಸಬಲ್ಲದು. ಹಾಗಾಗಿ ನಾವು ಕೂಡ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಮೊದಲನೇ ಪ್ರಾಮುಖ್ಯತೆ ರಕ್ತದಾನ ಶಿಬಿರ ಬೇಕು ಅಂತಂದರೆ ನಾವು ಕ್ಯಾನ್ಸರ್ ಆಸ್ಪತ್ರೆಗೆ ಕೊಡ್ತೇವೆ. ಈ ಹೋದ ವರ್ಷ ಕೂಡ ಸೆಪ್ಟೆಂಬರ್ 4 ನಮ್ಮ DYSP ರಾಜೇಶ್ ಸರ್ ಬಂದಿದ್ರಲ್ಲ, ಅವ್ರು ಬರ್ತಿದ್ದಾಗ ಕೂಡ ಸುಮಾರು 5-6 ವರ್ಷದಿಂದ ಕಿದ್ವಾಯಿ ಆಸ್ಪತ್ರೆನ ಕರೆಸಿ ನಾವು ರಕ್ತದಾನದಲ್ಲಿ ಪಾಲ್ಗೊಂಡು ರಕ್ತದ ಯೂನಿಟ್ಸ್ನ ಅವ್ರು ಕಿದ್ವಾಯಿ ಆಸ್ಪತ್ರೆಗೆ ಕೊಡ್ತಾ ಇದ್ದೀವಿ. ಅಲ್ಲಿ ಎಲ್ಲರೂ ಕೂಡ ತುಂಬ ತೊಂದರೆ ಇರುವಂಥ ಜನನೇ ಅಲ್ಲಿರೋದು. ನೀವು ನೋಡಿರ್ಬೋದು ಯಾವತ್ತಾದರೂ ಹೋಗಿದ್ರೆ ತಲೆಯಲ್ಲಿ ಒಂದೂ ಕೂದಲು ಇರೋದಿಲ್ಲ. ನಾವು ಸ್ವಲ್ಪ ಬಿಳಿ ಕೂದಲು ಬಂದರೆ ನಾವು ಕಲರ್ ಹಾಕೋತೀವಿ, ಆದರೆ ಕ್ಯಾನ್ಸರ್ ಪೇಷೆಂಟ್ಗೆ ಕ್ಯಾನ್ಸರ್ ಬಂದ ತಕ್ಷಣ ಒಂದು ಕೂದಲು ಕೂಡ ದೇಹದಲ್ಲಿ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಮುಖಂಡರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಇವತ್ತು NS ಅಶ್ವತ್ಥನಾರಾಯಣ ಚಾರಿಟಬಲ್ ಟ್ರಸ್ಟ್ ಇವತ್ತು ನಮ್ಮ ಪದ್ಮನಾಭರವರು ಅವರೆಲ್ಲ ಸ್ನೇಹಿತರು ಸೇರಿ ಉದ್ಘಾಟನೆ ಆಗ್ತಾರೆ. ಅವ್ರ ಉದ್ದೇಶ ಏನಂತೇಳಿದ್ರೆ ಹೆಸರು ಟ್ರಸ್ಟು ಅಶ್ವತ್ಥನಾರಾಯಣ ಅಂತ ಹೇಳಿ ಅದರಿಂದ ಹೊಸ ಸಾರ್ವಜನಿಕರಿಗೆ ಒಳ್ಳೆಯದೇ ಅಂತ ಒಳ್ಳೆಯದಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ. ಈ ಒಂದು ಚಾರಿಟಬಲ್ ಟ್ರಸ್ಟ್ ಒಳ್ಳೆಯ ಹೆಸರನ್ನು ಪಡೆಯಲು ಕೂಡ ಸಹಾಯ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ದಿನಗಳಿಂದ ನನಗೆ ತೀರಾ ಆತ್ಮೀಯತೆಯಿಂದ ಪರಿಚಯ ಕೊಡ್ತಾರೆ ಎಲ್ಲರಿಗೂ. ಸಾಮಾನ್ಯವಾಗಿ ಆಶಿ ಅಂತಲೇ ಪರಿಚಯ, ಅಶ್ವತ್ಥನಾರಾಯಣ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಆಗ ಅವರು ಕಾರ್ಪೊರೇಟರ್ ಆಗಿದ್ದಂಥ ಸಂದರ್ಭದಲ್ಲಿ, ಕೌನ್ಸಿಲರ್ ಆಗಿದ್ದಂಥ ಸಂದರ್ಭದಲ್ಲಿ ನಾನು ನೋಡಿದ ಒಂದು ಒಳ್ಳೆ ಗುಣ ಅವರಲ್ಲಿ ಅಂದರೆ ಒಂಥರ ಅಜಾತ ಶತ್ರು ಇದ್ದಂಗಿದ್ರು. ಯಾವುದೇ ಪಕ್ಷದವರಾಗಲಿ ಎಲ್ಲರ ಜೊತೆಗೂ ಒಳ್ಳೆ ಒಂದು ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಿದ್ರು. ನಂತರ ಮುಂದಿನ ದಿನಗಳಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆದಮೇಲೆ ವೈರ್ಮುಡಿ ಆ ದೇವಸ್ಥಾನದ ಪೂಜಾ ಪುರಸ್ಕಾರಗಳ ಶುರು ಮಾಡುವಂಥದ್ದಾಗಲಿ, ಆ ಉತ್ಸವಗಳನ್ನು ಮಾಡಿದ್ದಾಗಲಿ, ಮತ್ತು ಆನೇಕಲ್ ನಗರಕ್ಕೆ ರಸ್ತೆಗಳು, ಫುಟ್ಪಾತು, ಮತ್ತು ಏನು ರೈಲಿಂಗ್ಸು, ಈ ರೀತಿ ಒಂದು ಹೊಸ ಆನೇಕಲ್ಗೆ ಒಂದು ದಿಶೆಯನ್ನು ಕೊಟ್ಟಂಥದ್ದು, ಸರ್ಕಲ್ನ ವಿಸ್ತರಣೆ ಮಾಡಿದ್ದದ್ದು, ಆ ಥರ ಪ್ರಗತಿಪರ ಸಾಕಷ್ಟು ಕೆಲಸಗಳನ್ನು ಮಾಡಿ ಒಬ್ಬ ಜನಪ್ರಿಯ ನಾಯಕರಾಗಿ ಬೆಳೀತಾ ಇದ್ದರು. ದುರಾದೃಷ್ಟವಶಾತ್ ಅವ್ರಿಗೆ ಆರೋಗ್ಯ ಇದು ಮಾಡಿದ್ದು. ಇವತ್ತಿನ ದಿವಸ ಅವರ ನೆನಪಲ್ಲಿ ಅಶ್ವತ್ಥನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಅಂತ ಏನು ಮಾಡ್ತಾಯಿದ್ದಾರೆ ಅದು ಯಶಸ್ವಿ ಆಗಲಿ. ಚಾರಿಟಬಲ್ ಟ್ರಸ್ಟಿಂದ ಅವರ ಆಸೆಗಳೇನಿತ್ತು, ಅವರ ಕನಸುಗಳೇನಿತ್ತು, ಬಡವರಿಗೆ ಸ್ಪಂದಿಸಬೇಕು ಅಂಥದ್ದು, ಜನಗಳಿಗೆ ಸಹಾಯ ಮಾಡಬೇಕು ಅಂಥದ್ದು, ಅದು ಈಡೇರಲಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ. ಸೊ ಅಶ್ವತ್ಥನಾರಾಯಣ್ ಇವತ್ತು ನಮ್ಮ ನಿಮ್ಮ ಮಧ್ಯೆ ಆಸೆ ಇಲ್ಲ, ಆದರೆ ಈ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅವರು ಜನಗಳ ಮಧ್ಯದಲ್ಲಿ ಮತ್ತೆ ಬದುಕಿರಬೇಕು ಅನ್ನೋಂಥದ್ದು ಆಸೆ ನನ್ನದಾಗಿದೆ. ಮತ್ತು ಇವತ್ತಿನ ದಿವಸ ಒಂದು ತುಂಬ ಸುಸಜ್ಜಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಸೊ ಅದರಲ್ಲಿ ರಕ್ತದಾನ ಶಿಬಿರವನ್ನು ಸಹ ಒಂದು ಮಾಡ್ಕೊಂಡಿದ್ದಾರೆ ಕಿದ್ವಾಯಿ ಆಸ್ಪತ್ರೆ ಸಹ. ಯಾರು ಕ್ಯಾನ್ಸರ್ ಪೇಷೆಂಟ್ಸ್ ಇರ್ತಾರೆ ಅವರಿಗೆ ತೀರ ರಕ್ತದ ಅವಶ್ಯಕತೆ ಇರುತ್ತೆ, ಅಂಥವ್ರಿಗೆ ರಕ್ತದಾನ ಮಾಡೋದು ಸಹ. ಅಶ್ವತ್ಥನಾರಾಯಣ ಅವರು ಇದ್ದಂಥ ಸಮಯದಲ್ಲಿ ಭಾಳಷ್ಟು ಕ್ರಿಯಾಶೀಲವಾಗಿ ಬಡವರಿಗೆ ಬಂದಿರೋ ಇದೇ ವೇದಿಕೆಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಂಥ ಉದಾಹರಣೆಗಳು ಭಾಳಷ್ಟು. ಅವರ ಒಂದು ಆಶಯ ಇರುತ್ತೆ, ಅವರ ಒಂದು ಏನಿತ್ತು ಅವರ ಒಂದು ಗುಣ ಅದನ್ನು ಬೆಳೆಸ್ಕೊಳ್ಬೇಕು ಎಲ್ಲರ ಕಡೆಗೆ. ಹಾಗೆ ನನಗೂ ಅಶ್ವತ್ಥನಾರಾಯಣವರಿಗೂ ಭಾಳ ಒಂದು ಒಡನಾಟ. ನನಗೆ 2018 ಚುನಾವಣೆಯಲ್ಲಿ ಅವರು ಆ ಸಂದರ್ಭದಲ್ಲಿ ಅವ್ರ ಪಾಪ ಆರೋಗ್ಯ ಸ್ವಲ್ಪ ಅಗ್ಗಟ್ಟಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಪ್ರತಿನಿತ್ಯ ರಾತ್ರಿ 11 ಗಂಟೆಯಲ್ಲಿ ನಾನು ಅವರು ಭೇಟಿ ಮಾಡ್ತೇನೆ. ಏನು ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ನನಗೂ ಕೂಡ ಭಾಳಷ್ಟು ಮಾರ್ಗದರ್ಶನ ಆ ಸಂದರ್ಭದಲ್ಲಿ ಮಾಡಬೇಕು. ಆರೋಗ್ಯ ಅಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅಷ್ಟೇ
ಇದು ಲವಲವಿಕೆ ಇದ್ದಂಥ ಮನುಷ್ಯನ ಯಾರನ್ನು ಹಾಗಾಗಿ ಅವರ ಒಂದು ಭಗವಂತ ಅವರಿಗೆ ಒಂದು ಆಯಸ್ ಒಂದು ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಕಾರ್ಯಗಳು ಅವರು ಈ ಒಂದು ಇಷ್ಟು ವಯಸ್ಸಿಗೆ ಅವರೆಲ್ಲವನ್ನು ಗೌರವವೋ ಅದೃಷ್ಟವೋ ಎಂಬಂತೆ ಅಶ್ವತ್ಥನಾರಾಯಣ ರಾಜಕೀಯಕ್ಕೆ ಪ್ರವೇಶ ಮಾಡಿ ಎತ್ತರದ ವ್ಯಕ್ತಿಯಾಗಿ ಒಬ್ಬ ಸಂತನ ರೀತಿಯಲ್ಲಿ ಇವತ್ತು ಬದುಕನ್ನು ರೂಪಿಸ್ಕೊಂಡಿರೋದು ಮತ್ತು ಇಷ್ಟು ಜನ ಆತ ಸತ್ರೂ ಕೂಡ ನಿಧನ ಹೊಂದಿದರೂ ಕೂಡ ಅವನ ಹೆಸರಿನಲ್ಲಿ ಒಂದು ಟ್ರಸ್ಟ್ ಆರಂಭ ಮಾಡಿ ಆ ನಾನಾ ಕಾರ್ಯಕ್ರಮಗಳನ್ನ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಸೇವಾ ಕ್ಷೇತ್ರಗಳನ್ನು ಇವತ್ತು ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಅವರ ಸೋದರ ಮತ್ತೊಬ್ಬ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಪದ್ಮನಾಭ ಅವರ ಸೇವೆ ಮತ್ತು ಸಾಹಸ ಮತ್ತು ಈ ಪ್ರಯತ್ನ ಸ್ತುತ್ಯಾರ್ಹವಾದದ್ದು. ಇದನ್ನು ಪ್ರತಿಯೊಬ್ಬ ನಾಗರಿಕರು ಪಕ್ಷ ಮತ ಪಂಗಡ ಜಾತಿ ಆಚಾರ ವಿಚಾರ ಎಲ್ಲವನ್ನು ಮೀರಿ ಅತ್ಯಂತ ಪ್ರೀತಿಯಿಂದ ಒಬ್ಬ ಸಂತನಂತೆ ಗೌರವಿಸಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ರ ರಕ್ತ ದಾನ ನಡೀತಾ ಇದೆ. ತುಂಬ ದೊಡ್ಡ ಉದ್ದವಾದ ಕ್ಯೂ ಇದೆ. ಅದೇ ಇದೆಯನ್ನು ತೋರಿಸ್ಕೊಟ್ಟಿದ್ದು ಅಶ್ವತ್ಥನಾರಾಯಣ ಅವರು ಅದೇ ಯುವಕರ ಒಂದು ಆಶಾಕಿರಣವಾಗಿದ್ದರು. ಅವರ ಹೆಸರಿನಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆಯೋ ಅದು ಸದಾ ಮುಂದುವರಿಯಲಿ ಮತ್ತು ಯುವಕರಿಗೆ ಒಂದು ಆಶಾಕಿರಣವಾಗಲಿ ಅಂತ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೊಡ್ತಾ ಇದ್ದೇನೆ. ಮಾತ್ರೆ ಕೊಡ್ತಾ ಇದ್ದೇನೆ. ಇದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಬದುಕಿದ್ದಾಗ ನಾವು ಏನು ಮಾಡಬೇಕು ಅದನ್ನು ಅದ್ಮೇಲೂ ಕೂಡ ನಾವು ಅದನ್ನು ಕಂಟಿನ್ಯೂ ಮಾಡಬೇಕಂತೇಳಿ ನಾನು ಈ ಕಲ್ತ್ಕೊಳ್ಬೇಕಾಗಿ. ಆನೇಕಲ್ ತಾಲೂಕಿನ ಗಣ್ಯರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಹಾಗೂ ಎಲ್ವೈ ರಾಜೇಶ್ ಸಾಹೇಬರು ಬಂದಿದ್ದರು. ಇವ್ರಿಗೆಲ್ಲರಿಗೂ ನಮ್ಮ ಟ್ರಸ್ಟ್ನ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಏನು ಇವತ್ತು ನಮ್ಮ ಅಶ್ವತ್ಥನಾರಾಯಣ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ದೀವಿ, ಇನ್ನು ಮುಂದಕ್ಕೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಾಗೂ ಬಡವರಿಗೆ ಒಳ್ಳೆ ಆಗೋವಂಥ ಕೆಲಸಗಳನ್ನ ಮಾಡಬೇಕು ಅಂತ ಈ ಟ್ರಸ್ಟ್ ಮುಖಾಂತರ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ನಮ್ಮ ಅಧ್ಯಕ್ಷರು ಎನ್ ಎಸ್ ಪದ್ಮನಾಭ ಅವರು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ದಾರೆ. ಈ ಟ್ರಸ್ಟಿಗೆ ಆಗಮಿಸಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳಿದ್ದಕ್ಕೆ ಈ ಟ್ರಸ್ಟ್ನ ಉದ್ಘಾಟನೆ ಮಾಡಿದಂಥ ನಮ್ಮ ಪದ್ಯಣ್ಣವ್ರಿಗೆ ಮೊದಲನೇದಾಗಿ ನಾವು ಅಭಿನಂದನೆಯನ್ನು ತಿಳಿಸ್ಬೇಕು. ಯಾಕೆಂದರೆ ಟ್ರಸ್ಟ್ನ ಮಾಡಲೇಬೇಕು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಬಡವರಿಗೆ ಯಾವುದೋ ಒಳ್ಳೇದು ಮಾಡೋ ಮುಖಾಂತರ ಟ್ರಸ್ಟ್ ಮುಖಾಂತರ ಮಾಡೋಣ ಅಂತ ಹೇಳಿ ಅವರೊಂದು ಅಭಿಪ್ರಾಯ ಪಟ್ಟಿದ್ದನ್ನು ನಮಗೆಲ್ಲ ಸಂತೋಷ ತಂದಿದೆ. ಅದೇ ರೀತಿ ಈ ಟ್ರಸ್ಟ್ನ ಹಶಿಯಣ್ಣವ್ರು ಏನು ಕನಸಿದ್ದೋ ಆ ಕನಸನ್ನ ಈ ಟ್ರಸ್ಟ್ ಮುಖಾಂತರ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಈ ಟ್ರಸ್ಟ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೊನೆಯದಾಗಿ ಈ ಟ್ರಸ್ಟಿಗೆ ಆಗಮಿಸಿ ಮತ್ತು ಇವತ್ತು ಯಾರ್ಯಾರು ಆನೇಕಲ್ ತಾಲೂಕಲ್ಲಿ ಮತ್ತು ಟೌನಲ್ಲಿ ಬಂದು ಈ ಟ್ರಸ್ಟಿಗೆ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ, ಟ್ರಸ್ಟ್ಗೆ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಏನು ಎನ್ ಎಸ್ ಅಶ್ವತ್ಥನಾರಾಯಣ ಅವರು ಮಾಡಿದಂಥ ಸೇವೆ, ಅವರು ಅಧ್ಯಕ್ಷ ಆದಂಥ ಪುರಸಭಾ ಅಧ್ಯಕ್ಷ ಆಗಿರೋ ಕಾಲಘಟ್ಟದಲ್ಲಿ ಆನೇಕಲ್ ನಗರವನ್ನು ನಿರ್ಮಾಣ ಮಾಡಿದಂಥ ಮಹಾನ್ ಪುರುಷ, ಆನೇಕಲ್ ಪಟ್ಟಣದ ಕನಸುಗಾರ, ಏನು ಸಾಕಷ್ಟು ಕನಸು ಹೊತ್ಕೊಂಡು ರಸ್ತೆ ಫುಟ್ಪಾತ್ ಇರ್ಬೋದು ಆನೇಕಲ್ ನಗರಕ್ಕೆ ಮಾದರಿಯಾಗಿ ಫುಟ್ಪಾತ್ ಸೇವಕರಿಗೆ ಅವಕಾಶ ಮಾಡಿಕೊಟ್ಟು ಅದನ್ನು ಕೆಲಸ ಮಾಡಿ ರಸ್ತೆ ಬಹಳ ಅಭಿವೃದ್ಧಿ ಮಾಡಿ ಆನೇಕಲ್ಗೆ ಕಾವೇರಿ ತಂದುಕೊಟ್ಟಂತಹ ಮಹಾನ್ ಪುಣ್ಯಾತ್ಮ ಅಂದರೆ ಅದು ಅಶ್ವತ್ಥನಾರಾಯಣ ಅವರು ಇರ್ಬೋದು. ಯಾಕೆಂದರೆ ಮೊದಲೇ ಬಾರಿಗೆ ಈಗ ಮೊದಲು ನಮ್ಮ ಸಂಸದರಾಗಿದ್ದರು ಡಿ ಕೆ ಸುರೇಶಣ್ಣವರು ಮತ್ತು ನಮ್ಮ ಜನಪ್ರಿಯ ಶಾಸಕರು ಬಿ ಶಿವಣ್ಣವರು ಅವರ ಹತ್ರ ಬಹಳಷ್ಟು ಕೆಲಸಗಳನ್ನು ತಗೊಂಡು ಪುರಸಭಾಧ್ಯಕ್ಷರಾಗಿ ಬಹಳ ಅಭಿವೃದ್ಧಿ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ಅಶ್ವತ್ಥನಾರಾಯಣ ತಪ್ಪಾಗಲಾರ. ಯಾಕೆಂದರೆ ಪಟ್ಟಣದಲ್ಲಿ ಸಾಕಷ್ಟು ಕ್ರೈಮ್ಗಳಾಗ್ತಿತ್ತು, ಅದು ಯಾರಿಗೂ ಗೊತ್ತಿರಲಿಲ್ಲ. ಏನು ಒಂದಷ್ಟು ಅಫೀಮು, ಗಾಂಜಾ, ಡ್ರಗ್ಸು, ಕುರ್ತಾ, ಏನು ಈ ತಮಿಳುನಾಡು ಗಡಿ ಪ್ರದೇಶ ಇರೋದ್ರಿಂದ ಸಾಕಷ್ಟು ಕ್ರೈಮ್ಗಳಾಗ್ತಿತ್ತು. ಹಾಗಾಗಿ ಅದನ್ನು ತಡೆಗಟ್ಟಬೇಕು ಅನ್ನೋ ದೃಷ್ಟಿಕೋನದಿಂದ ರಸ್ತೆಗಳಲ್ಲಿ CCTV ಆಗೋ ಮುಖಾಂತರ ಬಹಳ ಕ್ರೈಮ್ನ ತಡೆಗಟ್ಟಿನಲ್ಲಿ ನಮ್ಮ ಅಶ್ವತ್ಥನಾರಾಯಣವರು ಮೊದಲನೇ ಆಗಿರುತ್ತಾರೆ. ಹಾಗಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದಂಥ ಕನಸು ಹೊತ್ಕೊಟ್ಟಂತಹ ಈ ಪುಣ್ಯಾತ್ಮನಿಗೆ ಇವತ್ತು ನಮಗೆ ಮರೆಯಲಾಗದ ಮಾಣಿಕ್ಯ. ಆ ಮರೆಯಲಾಗದ ಮಾಣಿಕ್ಯನ ಹೆಸರಿನಲ್ಲಿ ಇವತ್ತು ಟ್ರಸ್ಟ್ ಮಾಡ್ತಾ ಅವರು ಏನು ಅಭಿವೃದ್ಧಿ ಮಾಡಿದರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು
ಅವರಿವತ್ತು ಅಶ್ವತ್ ನಾರಾಯಣ್ ಉರ್ಫ್ ಅಶಯ ಅಣ್ಣರವರು ಹಲವು ರೀತಿಯಾದಂತಹ ಕ್ರಾಂತಿಕಾರಿ ಹೆಜ್ಜೆಗಳನ್ನ ಈ ಒಂದು ಆನೇಕಲ್ ಪುರಸಭೆಯಲ್ಲಿ ಇರಿಸಿದ್ರು. ಈಗ ಆ ಒಂದು ಕಾರ್ಯಗಳನ್ನ ಮುಂದುವರಿಸುವಂತಹ ಮತ್ತು ಸಮಾಜ ಸೇವೆಗಳನ್ನು ಮಾಡುವುದಕ್ಕಾಗಿಯೇ ಈಗ ಈ ಒಂದು ಎನ್ ಎಸ್ ಅಶ್ವತ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದ್ದು, ಈ ಒಂದು ಟ್ರಸ್ಟ್ನ ಮುಖಾಂತರ ಹಲವು ರೀತಿಯಾದಂಥ ಸಮಾಜ ಸೇವೆಗಳನ್ನು ಮಾಡುವಂತಹ ಗುರಿ ಇರಿಸಿಕೊಂಡಿರುವಂಥ ಈ ಒಂದು ಚಾರಿಟಬಲ್ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.